ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮನೋರಿಷಿ ಲಾಗ್. ನಾನಿವತ್ತು ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದಬೇಕಂದ್ರೆ ನಾವು ಯಾವ್ಯಾವ ಅಂಶಗಳನ್ನು ಪಾಲಿಸಬೇಕು ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಹೇಳೋದಾದರೆ, ನಮ್ಮ ಮಕ್ಕಳು ಎಲ್ಲಿ ಹೇಗೆ ಕೂತ್ಕೊಂಡು ಓದ್ತಾ ಇದ್ದಾರೆ ಅನ್ನೋದನ್ನು ಗಮನ ಕೊಡಬೇಕು. ಓದೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಸ್ಟಡಿ ಟೇಬಲ್. ಈಗಂತೂ ನರ್ಸರಿಯಿಂದಲೇ ಪ್ರಾರಂಭದಿಂದಲೇ ಡೆಸ್ಕ್ಗಳಲ್ಲಿ ಮಕ್ಕಳನ್ನು ಕೂರಿಸಿ ಓದಿಸೋ ಬರೆಸೋ ಅಭ್ಯಾಸವನ್ನು ಶಾಲೆಗಳಲ್ಲಿ ಮಾಡ್ತಾ ಇರೋದ್ರಿಂದ ಮನೆಗಳಲ್ಲೂ ಮಕ್ಕಳು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ನೆಲದ ಮೇಲೆ ಕೂರಿಸಿ ಓದಿಸೋವಾಗ ಅವರು ಬೆನ್ನೋವು ಅಂತ ತುಂಬ ಶ್ರಮ ಪಡೋದನ್ನು ನೋಡ್ತಾ ಇರ್ತೀವಿ. ಆ ನೋವಿನಲ್ಲಿ ಮಕ್ಕಳನ್ನು ಓದಿಸೋದು ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾವು ಒಂದು ಸ್ಟಡಿ ಟೇಬಲನ್ನು ಅರೇಂಜ್ ಮಾಡ್ಕೋಬೇಕು. ನಾವು ದೇವ್ರ ಮನೆಗೆ ಹೋದಾಗ ಹೇಗೆ ಪ್ರಾರ್ಥನೆ ಮಾಡಬೇಕು ಅನಿಸುತ್ತೋ, ಅಡುಗೆ ಮನೆಗೆ ಹೋದಾಗ ಹೇಗೆ ಹಸಿವಾಗೋ ಮನಸ್ಸು ನಮಗೆ ಬರುತ್ತೋ, ಹಾಗೆಯೇ ಸ್ಟಡಿ ಟೇಬಲನ್ನು ನೋಡಿದಾಗ ಓದೋ ಬರೆಯೋ ಮನಸ್ಸು ಸಹ ಮಕ್ಕಳಲ್ಲಿ ಆಗಬೇಕು. ಹಾಗಾಗಿ ಒಂದು ಸ್ಟಡಿ ಟೇಬಲನ್ನು ನಾವು ಮುಖ್ಯವಾಗಿ ಅರೇಂಜನ್ನು ಮಾಡಲೇಬೇಕಾಗುತ್ತೆ. ಸ್ಟಡಿ ಟೇಬಲ್ಗಳಲ್ಲಿ ಅಂದರೆ ಎಲ್ಲ ವಸ್ತುಗಳನ್ನು ಪುಸ್ತಕಗಳನ್ನು ಕಸದ ರೀತಿ ಹಾಕಿದರೆ ಮಕ್ಕಳಿಗೆ ಓದೋ ಬರೆಯೋ ಅಭ್ಯಾಸ ಅಂತೂ ಅವರಿಗೆ ಬರಲ್ಲ. ಹಾಗಾಗಿ ಸ್ಟಡಿ ಟೇಬಲ್ನಲ್ಲಿ ನಾವು ಯಾವಾಗಲೂ ವಸ್ತುಗಳನ್ನು ನೀಟಾಗಿ ಜೋಡಿಸಿರೋ ಅಭ್ಯಾಸವನ್ನು ನಾವು ಮೊದಲು ಪ್ರಾರಂಭ ಮಾಡಬೇಕು. ಸಣ್ಣ ಮಕ್ಕಳಿರುವಾಗಲೇ ನಾವು ಅಚ್ಚುಕಟ್ಟಾಗಿ ಪೆನ್ಸಿಲನ್ನು, ಪುಸ್ತಕಗಳನ್ನು, ಎರೇಸರನ್ನು, ಶಾರ್ಪ್ನರನ್ನು ಒಂದು ಕಡೆ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ನೀಟಾಗಿ ಅರೇಂಜ್ ಮಾಡೋದನ್ನು ನಾವು ಅಭ್ಯಾಸ ಮಾಡ್ತಾ ಬಂದರೆ ಮಕ್ಕಳು ಅದನ್ನು ನೋಡ್ತಾರೆ, ಅವರು ಸಹ ಜೊತೆ ಜೊತೆನಲ್ಲೇ ನಮಗೆ ಸಹಾಯ ಮಾಡೋ ರೀತಿ ಮಾಡುವಾಗ ಅವರು ಕಲಿತಾ ಹೋಗ್ತಾರೆ. ಹಾಗಾಗಿ ನಾವು ಅದನ್ನು ಸೆಪ್ರೇಟ್ ಸೆಪ್ರೇಟ್ ಬಾಕ್ಸ್ಗಳಲ್ಲಿ ನೀಟಾಗಿ ಅರೇಂಜ್ ಮಾಡೋದನ್ನು ಪ್ರಾರಂಭದಿಂದಲೇ ನಾವು ಅವರಿಗೆ ಕಲಿಸ್ತಾ ಹೋಗಬೇಕು. ಮತ್ತು ಸ್ಟಡಿ ಟೇಬಲ್ ಮೇಲೆ ಮುಖ್ಯವಾಗಿ ಯಾವುದೇ ಆಟದ ಸಾಮಾನುಗಳನ್ನು ಮಾತ್ರ ಇಡಬಾರ್ದು. ಅವರು ಓದೋದಕ್ಕೆ ಬರೆಯೋದಕ್ಕಿಂತ ಹೆಚ್ಚಾಗಿ ಆಟದ ಸಾಮಾನುಗಳಗಡೆನೇ ಗಮನ ಹೋಗುತ್ತೆ, ಮತ್ತು ಆಟ ಆಡೋದಕ್ಕೆ ಅವರ ಮನಸ್ಸು ಮಾಡ್ತಾರೆ. ಹಾಗಾಗಿ ಆಟ ಆಡೋ ವಸ್ತುಗಳನ್ನು ಸ್ಟಡಿ ಟೇಬಲ್ ಮೇಲೆ ಇಡಬಾರ್ದು. ಎರಡನೇ ಅಂಶ ಅಂದರೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರೋ ಕಡೆ ಸ್ಟಡಿ ಟೇಬಲನ್ನು ನಾವು ಅರೇಂಜ್ ಮಾಡಬೇಕು. ಮಕ್ಕಳಿಗೆ ಲೈಟ್ ಆನ್ ಮಾಡಿದಾಗ ಅದು ಡಿಮ್ ಆಗಬಹುದು, ಇಲ್ಲ ತುಂಬ ಬ್ರೈಟ್ ಆಗಬಹುದು. ಆಗ ಅವರಿಗೆ ಓದೋ ಬರೆಯೋ ಇಂಟ್ರೆಸ್ಟು ಅಷ್ಟು ಈಸಿಯಾಗಿ ಬರಲ್ಲ. ಮತ್ತು ಗಾಳಿ ಅಷ್ಟು ಸ್ಪೇಸ್ ಇಲ್ಲ ಅಂದಾಗ, ಗಾಳಿ ಬರಲಿಕ್ಕೆ ಜಾಗ ಇಲ್ಲ ಅಂತಂದಾಗ ಅವರಿಗೆ ಸೆಕೆ ಆಗುತ್ತೆ, ಸುಸ್ತಾದಂಥ ಫೀಲ್ ಬರುತ್ತೆ, ಸ್ಟ್ರೈನ್ ಆಗ್ತಾರೆ. ಹಾಗಾಗಿ ಫ್ಯಾನ್ ಆಗಲಿ ಅಥವಾ ಫ್ರೆಶ್ ಏರ್ ಆಗಲಿ ನಾರ್ಮಲಾಗಿ ಇರೋ ಕಡೆ ಸ್ಟಡಿ ಟೇಬಲನ್ನು ಅರೇಂಜ್ ಮಾಡಿದಾಗ ಒಂದು ಒಳ್ಳೆಯ ವಾತಾವರಣ ಅವರಿಗೆ ಸಿಗುತ್ತೆ. ಹಾಗಾಗಿ ಓದೋ ಬರೆಯೋ ಕಡೆ ಮನಸ್ಸು ತುಂಬ ಹೆಚ್ಚಾಗಿ ಹೋಗುತ್ತೆ. ನಂತರ ಟಿವಿ, ರೇಡಿಯೋ, FM-ಗಳಾಗಲಿ, ಮೊಬೈಲು, ಲ್ಯಾಪ್ಟಾಪ್ಗಳನ್ನು ಮಕ್ಕಳ ಸ್ಟಡಿ ಟೇಬಲ್ ಹತ್ರ ಯಾವಾಗಲೂ ಇಡಲೇಬಾರ್ದು. ಅವುಗಳನ್ನು ಇಟ್ಟಾಗ ಟಿವಿ ಇರೋ ಕಡೆ ನಾವು ಓದೋದಕ್ಕೆ ಬರೆಯೋದಕ್ಕೆ ನಾವು ಜೊತೆಯಲ್ಲಿ ಕೂತ್ಕೊಂಡಾಗ ನಾವು ಕಿನ್ನರಿ, ಕಮಲಿ ಮೊದಲಾದ ಎಲ್ಲ ಸೀರಿಯಲ್ಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಗ ಮಕ್ಕಳು ಬರೆಯೋದು ಓದೋದನ್ನು ನಿಲ್ಲಿಸಿ ನಮ್ಮ ಜೊತೆಯಲ್ಲೇ ಸೀರಿಯಲನ್ನು ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾವಲ್ಲಿ ಇಂಟ್ರೆಸ್ಟ್ ಹೆಂಗೆ ಕೊಡ್ತೀವೋ ಮಕ್ಕಳು ಇಂಟ್ರೆಸ್ಟು ಸಹ ಟಿವಿ ಕಡೆಯೇ ಹೊರಟೋಗುತ್ತೆ. ಹಾಗಾಗಿ ಟಿವಿಯಿಂದ ಸಾಧ್ಯವಾದಷ್ಟು ಸ್ಟಡಿ ಟೇಬಲ್ಗಳು ದೂರ ಇರಬೇಕು, ದೂರ ಇಟ್ಟು ಮಕ್ಕಳನ್ನು ಓದಿಸ್ಬೇಕು. ಈಗಂತೂ ಮೊಬೈಲು, ಲ್ಯಾಪ್ಟಾಪ್ಗಳಲ್ಲಿ ಸಾಕಷ್ಟು ಓದಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ನೋಡೋದಾಗಲಿ ಕೇಳೋದಾಗಲಿ ಮಾಡ್ತಾ ಇರ್ತೀವಿ. ಹಾಗಾಗಿ ಓದೋ ಬರೆಯೋ ಅಭ್ಯಾಸ ಎಲ್ಲ ಹೋಮ್ವರ್ಕ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಮೊಬೈಲನ್ನು, ಲ್ಯಾಪ್ಟಾಪನ್ನು ನಾವು ನೋಡೋಣ, ಬಳಸೋಣ ಅಂತ ಮಕ್ಕಳಲ್ಲಿ ಅರಿವನ್ನು ನಾವು ಮೂಡಿಸ್ಬೇಕು. ಮೊಬೈಲನ್ನು, ಲ್ಯಾಪ್ಟಾಪನ್ನು ಕೊಡೋಕ್ಕೆ ಮುಂಚೆಯೇ ನಾವು ಯಾವುದಕ್ಕೆ ಸಂಬಂಧಪಟ್ಟಿದೆ ಆ ವಿಡಿಯೋಸನ್ನು 2-3 ವಿಡಿಯೋಸ್ ಅಷ್ಟನ್ನೇ ನಾವು ನೋಡಬೇಕು ಅಂತ ಮೊದಲೇ ನಾವು ಅವರಿಗೆ ರೆಸ್ಟ್ರಿಕ್ಟ್ ಮಾಡಿದರೆ ನಂತರ ಅವರು ಹೆಚ್ಚೆಚ್ಚು ಸುಮ್ಮನೆ ಮೊಬೈಲನ್ನೇ ನೋಡಿಕೊಂಡು ಗೇಮನ್ನೇ ಆಡಿಕೊಂಡು ಅದಕ್ಕೆ ಅಡಿಕ್ಟ್ ಆಗಿರುವಂತಹ ಅಭ್ಯಾಸಗಳನ್ನು ನಾವು ಸಾಕಷ್ಟು ತಪ್ಪಿಸ್ಬಹುದು. ನಂತರ ಮಕ್ಕಳನ್ನು ಜೊತೆಯಲ್ಲಿ ಓದೋದಕ್ಕೆ ಕೂರಿಸ್ಕೊಂಡಾಗ ನಾವು ಮೊಬೈಲ್ನಲ್ಲಿ ಚಾಟ್ ಮಾಡೋದಾಗಲಿ, ವಾಟ್ಸಪ್ ಮಾಡೋದಾಗಲಿ, ಫೇಸ್ಬುಕ್ ನೋಡೋದಾಗಲಿ ಮಾಡ್ತಾ ಇದ್ದರೆ ಅದರಲ್ಲಿ ಬರುವಂತಹ ವಿಡಿಯೋಗಳನ್ನು ನಾವು ನೋಡ್ತಾ ಇರುವಾಗ ಅಲ್ಲಿರುವಂತಹ ಶಬ್ದಗಳನ್ನು ಕೇಳಿದಾಗ ಮಕ್ಕಳು ಏನು ಮಾಡ್ತಾರೆ, ಅದ್ರ ಕಡೆನೇ ಗಮನ ಕೊಡ್ತಾರೆ. ಓದೋದು ಬರೆಯೋದ್ರ ಕಡೆ ಅವ್ರ ಇಂಟ್ರೆಸ್ಟ್ ಹೋಗಲ್ಲ. ಏನೋ ಸುಮ್ಮನೆ ಅವ್ರ ಪಾಡಿಗೆ ಅವರು ಬರಿತಾ ಇರ್ತಾರಷ್ಟೇ, ಅದ್ರ ಗಮನವೆಲ್ಲ ನಮ್ಮ ಮೊಬೈಲ್ ಕಡೆನೇ ತಿರುಗಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ಅವ್ರ ಜೊತೆ, ನಾವು ಓದಿರೋರಾಗಿರುವಾಗ ನಾವು ಅವ್ರ ಜೊತೆ ಸಾಧ್ಯವಾದಷ್ಟು ನ್ಯೂಸ್ ಪೇಪರ್ಗಳನ್ನು ಓದ್ತಾ ಇರೋಣ, ಮ್ಯಾಗ್ಝಿನ್ಗಳನ್ನು ಓದ್ತಾ ಇರೋಣ. ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ಓದ್ತಾ ಇದ್ದರೆ ಮಕ್ಕಳಲ್ಲಿ ಹೆಚ್ಚೆಚ್ಚು ಓದುವ ಅಭ್ಯಾಸವನ್ನು ಇದ್ರ ಮೂಲಕ ನಾವು ಬೆಳೆಸ್ತಾ ಹೋಗ್ಬೋದು. ಆದರೆ ಈ ಅಭ್ಯಾಸ 3-8 ವರ್ಷ ಇರುವಂತಹ ಪ್ರಾರಂಭದಲ್ಲಿ ಕಲಿತಾ ಇರುವಂತಹ ಮಕ್ಕಳ ಹತ್ರ ಮಾತ್ರ ಮಾಡಬಾರ್ದು. ಯಾಕೆ ಅಂದರೆ 3-8 ವರ್ಷ ಇರುವಂತಹ ಮಕ್ಕಳಿಗೆ
ನಾವೇ ಸ್ವತಃ ಕೂತು ಬರೆಸುವ ಓದಿಸುವ ಕೆಲಸವನ್ನು ಮಾಡಬೇಕು. ಆಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರೆ, ನಾವು ಪ್ರಾರಂಭದಲ್ಲಿ ಹೇಗೆ ನಾವು ಅವರನ್ನು ತರೋ ಮಾಡ್ತೀವೋ ಅದೇ ರೀತಿ ಅವರು ಮುಂದೆ ಬೆಳೀತಾ ಹೋಗ್ತಾರೆ. ಹಾಗಾಗಿ ಅವರು ಸರಿ ಬರಿತಾ ಇದ್ದಾರೋ ತಪ್ಪು ಬರಿತಾ ಇದ್ದಾರೋ ಪ್ರತಿಯೊಂದನ್ನು ನಾವು ಅವ್ರ ಜೊತೆ ಕೂತು ನೋಡ್ತಾ ಕಲಿಸ್ತಾ ಇದ್ದಾಗ ಅವರು ಅದನ್ನು ತುಂಬ ಚೆನ್ನಾಗಿ ಕಲಿತಾ ಹೋಗ್ತಾರೆ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಮನೆಯಲ್ಲಿ ಇಬ್ಬರು ಮಕ್ಕಳು ಇದ್ದಾರೆ ಅಂದರೆ ಅವರನ್ನು ಸಾಧ್ಯವಾದಷ್ಟು ಸ್ವಲ್ಪ ದೂರ ದೂರದಲ್ಲಿ ಕೂರಿಸ್ಬೇಕು. ಇಲ್ಲ ನಾವೇನಾದರೂ ಮಧ್ಯದಲ್ಲಿ ಕೂತ್ಕೊಂಡಿದ್ದೀವಿ ಅಂದರೆ ನಮ್ಮ ಅಕ್ಕಪಕ್ಕ ಅವ್ರನ್ನ ಕೂರಿಸ್ಕೊಂಡು ಓದಿಸೋ ಅಭ್ಯಾಸವನ್ನು ನಾವು ಮಾಡಬೇಕು. ಯಾಕಂದರೆ ಅವ್ರನ್ನ ಜೊತೆನಲ್ಲಿ ಕೂರಿಸಿದಾಗ ನೀನೇನು ಮಾಡ್ತಾ ಇದೀಯಾ, ನಾನೇನು ಮಾಡ್ತಿದ್ದೀನಿ, ನಾನೇನು ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದೀಯಾ ಅಂತ ಪರಸ್ಪರ ಮಾತಾಡ್ತಾ ಇರ್ತಾರೆ. ಅವ್ರ ಪೆನ್ಸಿಲ್ ಶಾರ್ಪ್ನರ್ ಎರೇಸರನ್ನು ತಗೊಳ್ಳೋದು, ಇವ್ರದ್ದು ತಗೊಳ್ಳೋದು, ಅವನು ಎತ್ಕೊಂಡ ಇವನು ಎತ್ಕೊಂಡ ಅಂತ ಸುಮ್ಮನೆ ಅವರವರಲ್ಲೇ ಗಲಾಟೆಯನ್ನು ಪ್ರಾರಂಭ ಮಾಡ್ಕೊಳ್ತಾರೆ. ಹಾಗಾಗಿ ಅವರನ್ನು ಸ್ವಲ್ಪ ದೂರ ದೂರ ಕೂರಿಸ್ಬೇಕು. ಇಲ್ಲ ನಾವು ಕೂತಾಗ ನಮ್ಮ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಂಡು ಅಭ್ಯಾಸವನ್ನು ನಾವು ಮಾಡಬೇಕಾಗ. ಮತ್ತು ಇನ್ನೊಂದು ವಿಚಾರ ಏನು ಅಂದರೆ, ಸಣ್ಣ ಮಕ್ಕಳನ್ನು ನಾವು ಕಲಿಸೋದಕ್ಕೆ ಅಭ್ಯಾಸವನ್ನು ಪ್ರಾರಂಭ ಮಾಡಿದಾಗ ಅವ್ರನ್ನ ಪಾಸಿಟಿವ್ ಆಗಿ ಓದೋ ಬರೆಯೋ ಕಡೆಗೆ ಪುಷ್ ಮಾಡಬೇಕೇ ವಿನಃ ಸ್ಟ್ರೆಸ್ಸಾಗಿ ನಾವು ಪುಷ್ ಮಾಡಬಾರ್ದು. ಇದನ್ನು ನೀನು ಬರೀಲೇಬೇಕು, ಇಷ್ಟು ಪೇಜನ್ನು ಬರಿಬೇಕು, ಅದನ್ನು ಕಲಿಯಬೇಕು, ಇದನ್ನು ಕಲಿಯಬೇಕು ಅಂತ ನಾವು ಅವ್ರ ಮೇಲೆ ಒತ್ತಡವನ್ನು ಏರ್ತಾ ಹೋದಾಗ ಅವರಿಗೆ ಓದೋ ಬರೆಯೋದು ಒಂಥರ ಕಷ್ಟ ಆಗ್ತಾ ಇರುತ್ತೆ ವಿನಃ ಅದು ತುಂಬ ಸುಲಭ ಅಂತ ಅವರಿಗೆ ಫೀಲ್. ಅದಕ್ಕಾಗಿ ಪ್ರಾರಂಭದಲ್ಲಿ ನಾವು ಅವರಿಗೆ ಪೇಂಟಿಂಗ್ಗಳು, ಕಲರಿಂಗ್ ಮಾಡೋದು, ಟ್ರೇಸಿಂಗ್ ಮಾಡೋದು, ಈ ರೀತಿ ಸ್ವಲ್ಪ ಆಟದ ಮೂಲಕನೇ ನಾವು ಅವರಿಗೆ ಕಲಿಸ್ತಾ ಹೋದಾಗ ಅವರು ತುಂಬ ಇಷ್ಟಪಟ್ಟು ಕಲಿತಾರೆ. ನಂತರ ಎಲ್ಲ ಅಕ್ಷರಗಳನ್ನು ಇಷ್ಟಪಟ್ಟು ಬರೆಯೋದನ್ನು ಪ್ರಾಕ್ಟೀಸ್ ಮಾಡೋದನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಹೀಗೆ ಬರೆಯುವಾಗ ಮಕ್ಕಳದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಎರೇಸರ್ ಮತ್ತು ಶಾರ್ಪ್ನರ್ಗಳನ್ನು ಮಾತ್ರ ಮಕ್ಕಳ ಹತ್ರ ನಾವು ಕೊಡಬಾರ್ದು. ಇವುಗಳನ್ನು ಇಟ್ಕೊಂಡು ಅವರು ತುಂಬ ಆಟ ಆಡೋದೇ ಹೆಚ್ಚು. ಇದು ಅವರು ಓದೋ ಬರೆಯೋ ಕೆಲಸದಲ್ಲಿ ತುಂಬ ಡಿಸ್ಟ್ರಾಕ್ಟ್ ಮಾಡುವಂತಹ ವಸ್ತುಗಳು. ಯಾಕಂದರೆ ಬರಿತಾ ಇರ್ತಾರೆ, ಏನೋ ತಪ್ಪಾಗುತ್ತೆ, ಮತ್ತೆ ಎಳಿಸ್ತಾರೆ, ಮತ್ತೆ ಬರೀತಾರೆ, ಮತ್ತೆ ಎಳಿಸ್ತಾರೆ, ಮತ್ತೆ ಬರೀತಾರೆ, ಮತ್ತೆ ಎಳಿಸ್ತಾರೆ. ಇದೊಂದು ಆಟ ಆಗಿದೆ ವಿನಃ ಅವರು ತಪ್ಪನ್ನು ಮಾಡಬಾರ್ದು ಅನ್ನೋ ಕಾನ್ಸೆಪ್ಟೇ ಅವ್ರಿಗೆ ಬರೋಲ್ಲ. ಬರೀ ಅಳಿಸೋದೇ ಒಂದು ಆಟ ಆಗೋಗುತ್ತೆ. ಮತ್ತು ಪೆನ್ಸಿಲ್ ಲೈಟನ್ನು ಮುರಿತಾರೆ, ಮತ್ತೆ ಶಾರ್ಪ್ ಮಾಡ್ತಾರೆ, ಮತ್ತೆ ಮುರಿಯೋದು, ಮತ್ತೆ ಶಾರ್ಪ್ ಮಾಡೋದು, ಈ ರೀತಿ ಆಟದಲ್ಲೇ ಮುಳುಗ್ತಾರೆ. ಹಾಗಾಗಿ ನಾವು ಜೊತೆನಲ್ಲಿ ಕೂತಾಗ ಶಾರ್ಪ್ನರ್ ಎರೇಸರನ್ನು ನಮಗೆ ಕೊಡು, ನೀನು ತಪ್ಪು ಮಾಡಿದಾಗ ನಾನೇ ರಬ್ ಮಾಡ್ತೀನಿ ಅಂತ ಅವರಿಗೆ ಹೇಳಬೇಕು. ಆದರೆ ಕೆಲವು ತುಂಡು ಮಕ್ಕಳು ಇರ್ತಾರೆ, ಮತ್ತೆ 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 ತಪ್ಪು ಮಾಡ್ತಾನೇ ಇರ್ತಾರೆ. ಆಗ ಏನು ಮಾಡಬೇಕು, ನೀನು ಒಂದು ಪೇಜ್ ಫುಲ್ ಎಷ್ಟು ತಪ್ಪು ಮಾಡಿರ್ತೀಯೋ ಪರವಾಗಿಲ್ಲ, ಬರೀ ನಾನು ಲಾಸ್ಟ್ನಲ್ಲಿ ಒಟ್ಟಿಗೆ ಅಳಿಸ್ತೀನಿ ಅನ್ನೋವಾಗ ಮತ್ತೆ ಮತ್ತೆ ಅವರು ತಪ್ಪು ಮಾಡೋ ಕೆಲಸವನ್ನು ಮಾಡಲ್ಲ. ಆ ಡಿಸ್ಟ್ರಾಕ್ಷನನ್ನು ನಾವು ಈ ರೀತಿ ತಪ್ಪಿಸ್ಬೋದು. ಮತ್ತು ಕೆಲವು ಮಕ್ಕಳು ಏನು ಮಾಡ್ತಾರೆ, ಪೆನ್ಸಿಲ್ ಲೀಡ್ಗಳನ್ನು ಅವಾಗವಾಗ ಹುರಿತಾ ಬರ್ತಾ ಇರ್ತಾರೆ. ಅಂಥ ಮಕ್ಕಳಿಗೆ ನಾವೇನು ಮಾಡ್ಬೋದು, ಎರಡು ಮೂರು ಪೆನ್ಸಿಲನ್ನು ಒಟ್ಟಿಗೆ ಶಾರ್ಪ್ ಮಾಡಿಟ್ಕೊಂಡು ನಮ್ಮ ಜೊತೆಲಿ ಇಟ್ಕೊಂಡ್ರೆ ಒಂದು ಮುರಿದು ಯಾಕೆ ಕೊಡು, ಆಯಿತು ತೆಗೋ ಇನ್ನೊಂದು ಅಂತ ಕೊಡ್ತಾ ಹೋದರೆ ಲಿಡ್ ಮುರಿಯೋದನ್ನು ಸಹ ಅವರು ಬಿಡ್ತಾರೆ. ಇದು ಎಲ್ಲದಕ್ಕಿಂತ ಒಂದು ತಮಾಷೆ ವಿಚಾರ ಏನು ಅಂತಂದರೆ, ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡುವಂತಹ ಇನ್ನೊಂದು ಅಂಶ ಮುಖ್ಯವಾಗಿದೆ. ಅವರು ಸಾಧ್ಯವಾದಷ್ಟು ಓದೋ ಬರಹದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದೇನಂತಂದರೆ, ಅಮ್ಮ ಸುಸು ಬರ್ತಾ ಇದೆ, ಅಮ್ಮ ಬಾತ್ರೂಮಿಗೆ ಹೋಗಬೇಕು, ಅಮ್ಮ ಹಸಿವಾಗ್ತಿದೆ, ನೀರು ಕುಡಿಬೇಕು, ಈ ರೀತಿ ಸಾಕಷ್ಟು ವಿಚಾರಗಳನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ನಾವು ಏನೂ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾವು ಓದೋದಕ್ಕೆ ಕೂರಕ್ಕೆ ಮುಂಚಿತವಾಗಿಯೇ ನಾವೇನು ಮಾಡಬೇಕು, ಅವರಿಗೆ ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸ್ವಲ್ಪ ಕೊಟ್ಟಿರಬೇಕು. ಆಗ ಊಟದ ವಿಚಾರ ಅಂತೂ ಕಂಪ್ಲೀಟಾಗಿ ಮುಗಿದಿರುತ್ತೆ. ನಂತರ ರೆಸ್ಟ್ ರೂಮಿಗೆ ಹೋಗಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ನಂತರ ಓದೋದಕ್ಕೆ ಕೂತ್ಕೋಬೇಕು ಅಂತ ನಾವು ತಾಕೀತು ಮಾಡಿದಾಗ ಅವರು ಇದು ಯಾವುದರಿಂದಲೂ ಎಸ್ಕೇಪ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಹಾಗಾಗಿ ಅವರು ಕೂತ್ಕೊಂಡು ಓದುವ ಬರೆಯುವ ಅಭ್ಯಾಸನ ಚೆನ್ನಾಗಿ ಮಾಡ್ತಾರೆ. ನಂತರ ನಾವು ಮಾಡಬೇಕಾಗಿದೆ ಇನ್ನೊಂದು ಕೆಲಸ ಏನು ಅಂತಂದರೆ, ಹೋಮ್ವರ್ಕ್ ಅನ್ನೋದು ಮಕ್ಕಳ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ಅವರಿಗೆ ತಿಳುವಳಿಕೆಗೆ ಬರೋ ಹಾಗೆ ಮಾಡಬೇಕು. ಅಮ್ಮ ಹೇಗೆ ಅಡುಗೆ ಕೆಲಸಗಳನ್ನು, ಮನೆ ಕೆಲಸಗಳನ್ನು ಹೇಗೆ ಯಾರನ್ನೂ ಕೇಳದೆ ಮಾಡ್ತಾ ಇರ್ತಾರೋ, ಅಪ್ಪ ಆಫೀಸ್ ಕೆಲಸಗಳನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇರ್ತಾರೋ, ಹಾಗೆ ಸ್ಕೂಲ್ನ ಕೆಲಸ ನನ್ನ ಕೆಲಸ ಅನ್ನೋದನ್ನು ಮಕ್ಕಳಲ್ಲಿ ಅರಿವಿಗೆ ಬರೋ ಹಾಗೆ ನಾವು ಮೊದಲು ಮಾಡಬೇಕು. ಆಗ ಮಕ್ಕಳು ಅವರಾಗವರೇ ಬಂದಂತಹ ಏನು ಕೊಟ್ಟಿರ್ತಾರೋ ಎಲ್ಲ ಹೋಮ್ವರ್ಕ್ಗಳನ್ನು ಮಾಡ್ಕೊಳ್ಳೋ ಕೆಲಸವನ್ನು ಅವರು ಪ್ರಾರಂಭ ಮಾಡ್ತಾರೆ. ನಾವು ಕೂಗೋದಾಗಲಿ, ಹೇಳೋದಾಗಲಿ, ಮಾಡೋದಾಗಲಿ ಅದು ನೆಸೆಸಿಟಿ ಇರಲ್ಲ. ನಂತರ ಮನೆಯಲ್ಲಿ ಸಾಮಾನ್ಯವಾಗಿ ಇಬ್ಬರು ಮಕ್ಕಳು ಒಟ್ಟಿಗೆ ಇರ್ತಾರೆ, ಓದ್ತಾ ಇರ್ತಾರೆ. ಹಾಗೇನಾಗುತ್ತೆ, ಚಿಕ್ಕ ಮಕ್ಕಳದು ಹೋಮ್ವರ್ಕ್ಗಳು ತುಂಬ ಕಡಿಮೆ ಇರುತ್ತೆ, ಅವರು ಬೇಗ ಮುಗಿಸ್ಬಿಡ್ತಾರೆ. ಅವರಿಗೆ ತುಂಬ ಹೆಚ್ಚು ವರ್ಕ್ಗಳನ್ನೇನು ಕೊಟ್ಟಿರಲ್ಲ ಶಾಲೆಯಲ್ಲಿ. ಆದರೆ ದೊಡ್ಡ ಮಕ್ಕಳಿಗೆ ಶಾಲೆಯಲ್ಲಿ ವರ್ಕ್ಗಳನ್ನು ಜಾಸ್ತಿ ಕೊಟ್ಟಿರ್ತಾರೆ, ಅವರು ಮುಗಿಸೋದಕ್ಕೆ ಕಷ್ಟ, ಇನ್ನೂ ಟೈಮ್ ತೊಗೊಳ್ತಾ ಇರುತ್ತೆ.
ಆದರೆ ಚಿಕ್ಕ ಮಗಳದ್ದು ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಅವರನ್ನು ಆಟ ಆಡೋದಕ್ಕೆ ಕಳಿಸೋದು, ಮತ್ತೊಂದಕ್ಕೆ ನಾವು ಕಳಿಸಿದಾಗ ಇವರು ದೊಡ್ಡ ಮಕ್ಕಳಲ್ಲಿ ಏನಾಗುತ್ತೆ, ಅವರು ಫಾಸ್ಟಾಗಿ ಬರೀತಾರೆ, ಬೇಗ ಬೇಗ ಬರೆದು ನಾನು ಆಟ ಆಡೋಕ್ಕೆ ಹೋಗೋಣ ಅಂತಂದ್ಬಿಟ್ಟು ಏನೋ ಫಾಸ್ಟಾಗಿ ಬರೆಯೋಕೆ ಹೋಗ್ತಾರೆ, ತಪ್ಪು ತಪ್ಪು ಬರೀತಾರೆ, ಕಲಿಯೋದನ್ನು ಅರ್ಧಂಬರ್ಧ ಕಲಿತು ಓಡೋಗ್ತಾರೆ. ಹಾಗಾಗಿ ನಾವು ಚಿಕ್ಕ ಮಕ್ಕಳದ್ದು ಕಂಪ್ಲೀಟ್ ಆದರೂ ಸಹ ಅವರನ್ನು ಕಲರಿಂಗ್ ಮಾಡೋದಕ್ಕೋ, ಪೇಂಟ್ ಮಾಡೋದಕ್ಕೋ, ಅಥವಾ ಲ್ಯಾಂಗ್ವೇಜ್ ಗೇಮ್ಸ್ಗಳನ್ನು ಆಡೋದಕ್ಕೋ ಅವರನ್ನು ಸ್ವಲ್ಪ ನಾವು ಪುಷ್ ಮಾಡಿದರೆ ಅವರು ಸಹ ಜೊತೆಯಲ್ಲಿ ಕಲಿತಾ ಇರ್ತಾರೆ, ಈ ದೊಡ್ಡ ಮಗುವನ್ನು ಸಹ ಆರಾಮವಾಗಿ ಓದೋದಕ್ಕೆ, ಬರೆಯೋ ಕೆಲಸಗಳನ್ನು ಮಾಡೋದಕ್ಕೆ ಅಲ್ಲಿ ಸಹಾಯ ಆಗುತ್ತೆ. ನಂತರ ಮುಗಿದ ಮೇಲೆ ಅವರಿಬ್ಬರನ್ನು ಒಟ್ಟಿಗೆ ಆಟ ಆಡೋದಕ್ಕೆ ನಾವು ಅವರನ್ನು ಕಳಿಸಿದರೆ ಇಬ್ಬರು ಖುಷಿಯಾಗಿ ಆಟವನ್ನು ಆಡ್ತಾರೆ. ಇದೆಲ್ಲದಕ್ಕೂ ಮುಖ್ಯವಾಗಿ ನಮಗೆ ಬೇಕಾಗಿರೋದೇನು ಅಂದರೆ ತಾಳ್ಮೆ, ಪೇಷನ್ಸ್. ನಮ್ಮ ವರ್ಕ್ ಪ್ರೆಷರ್ನಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳು ವರ್ಕ್ ಮಾಡಿಲ್ಲ ಅಂದಾಗ, ಸ್ಲೋ ಆಗಿ ಬರೆಯುವಾಗ, ಓದೋದಕ್ಕೆ ಬರೆಯೋದಕ್ಕೆ ಕೂರಲಿಲ್ಲ ಅಂದಾಗ ಬೈತೀವಿ, ಕಿರಿಚ್ತೀವಿ, ಅವ್ರನ್ನ ಕೊನೆಗೆ ಹೊಡೆಯೋದಕ್ಕೂ ಹೋಗ್ತೀವಿ. ಹಾಗಾಗಿ ಮಕ್ಕಳಲ್ಲಿ ಏನಾಗುತ್ತೆ, ಓದೋ ಬರೆಯೋದ್ರ ಬಗ್ಗೆ ಬೇಸರ ಬರ್ಬೋದು, ಅಸಹನೆ ಆಗಬಹುದು, ಅವರಿಗೂ ಇಷ್ಟ ಆಗದೆ ಇರ್ಬೋದು, ಕೊನೆಗೆ ಭಯದಿಂದ ಅವರು ಏನೋ ಬರಿಬೇಕಲ್ಲ, ಏನೋ ಓದಬೇಕಲ್ಲ ಅಂತ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ಬೋದು. ಅವರಿಗೂ ಸಹ ಮೂಡ್ ಆಫ್ ಆಗುತ್ತೆ. ನಮಗೆ ಹೇಗೆ ಮೂಡ್ ಆಫ್ ಆಗಿ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕಾಗಲ್ವೋ ಹಾಗೆ ಅವರು ಮೂಡ್ ಆಫ್ ಆದಾಗ ಓದೋದಕ್ಕೆ ಬರೋದಕ್ಕೂ ಈಸಿಯಾಗಿ ಆಗಲ್ಲ. ಅದಕ್ಕೆ ಯಾವುದೇ ಪರಿಸ್ಥಿತಿ ಇದ್ರೂ ಅದನ್ನು ಮಕ್ಕಳಿಗೆ ಸಾಧ್ಯವಾದಷ್ಟು ಅವರ ಅರಿವಿಗೆ ಬರೋ ಹಾಗೆ ನಾವು ಅದನ್ನು ತಿಳಿ ಹೇಳಬೇಕು. ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಗೆ ತಿಳಿಸಿ ಹೇಳಿದಾಗ ಅವರು ತಿದ್ದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅವ್ರು ಒಳ್ಳೆ ಕೆಲಸ ಮಾಡಿದಾಗ ನಾವು ಸುಮ್ಮನೆ ಇರೋ ಬದಲು ಅವ್ರನ್ನ ಬೂಸ್ಟ್ ಮಾಡಬೇಕು, ಅಪ್ರಿಷಿಯೇಟ್ ಮಾಡಬೇಕು, ಪ್ರೋತ್ಸಾಹ ನೀಡಬೇಕು. ಅವ್ರು ಮಾಡಿದಂಥ ಒಳ್ಳೆ ಕೆಲಸವನ್ನು ಅವರ ಅಪ್ಪ ಬಂದಾಗ, ಅಜ್ಜಿ ತಾತನ ಹತ್ರ, ಅವ್ರ ರಿಲೇಟಿವ್ಸ್ ಬಂದಾಗ ನಾವು ಹೊಗಳಿ ಹೇಳಿದಾಗ ಅವರು ಮತ್ತೆ ಒಳ್ಳೆ ಕೆಲಸ ಮಾಡೋದ್ರ ಕಡೆಗೆ, ಚೆನ್ನಾಗಿ ಬರೆದಿರೋ ಕಡೆಗೆ, ಓದಿರೋ ರೀತಿಗೆ ಪುಷ್ಅಪ್ ಆಗ್ತಾ ಹೋಗ್ತಾರೆ. ಹಾಗಾಗಿ ನಾವು ಅವರನ್ನ ಸಾಧ್ಯವಾದ ಕಡೆ ಹೊಗಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಬರೀ ಹೊಗಳಿಕೆನೆ ಜೀವನ ಅಲ್ಲ, ಆದರೆ ಅವರು ಮಾಡಿದಂಥ ಒಳ್ಳೆ ಕೆಲಸವನ್ನು ನಾವು ಅಪ್ರಿಷಿಯೇಟ್ ಮಾಡಿದಾಗ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಅವರು ಮತ್ತೆ ಮತ್ತೆ ಆ ಕಡೆಗೇ ಅವ್ರ ಪ್ರಯಾಣನ ಪ್ರಾರಂಭನೂ ಮಾಡ್ತಾರೆ. ಹೀಗೆ ನಾವು ಮಕ್ಕಳು ಓದೋ ಬರೆಯೋ ಅಭ್ಯಾಸವನ್ನು ಪ್ರಾರಂಭದಿಂದಲೇ ಈ ರೀತಿ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದಾಗ ನಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದೋ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ನಾನು ಮಾತಾಡಿದಂತಹ ಮಾತುಗಳು ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಮಾತುಗಳನ್ನು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಸದಾ